ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಮೊದಲ ಬಾರಿಗೆ ಭೇಟಿ ನೀಡಿದ ಸಚಿವರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸ್ವಾಗತ. ಹೈಟೆಕ್ ಮಾರುಕಟ್ಟೆ ನಿರ್ಮಾಣದ ಜಾಗ ಕುರಿತು ಚರ್ಚಿಸಿದ ಸಚಿವರು. ಮುಂದಿನ 25 ವರ್ಷಗಳ ನಂತರದ ಪರಿಸ್ಥಿತಿ, ಅಭಿವೃದ್ಧಿ, ಜನಸಂಖ್ಯೆ ಮತ್ತು ಅವಕಾಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಯನ್ನು ನಗರದಿಂದ ಹೊರಗೆ ಮಾಡಬೇಕಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಪಾದಿಸಿದರು. ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಿಸಲು ಸರ್ಕಾರದಿಂದ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಮಾರುಕಟ್ಟೆ ನಿರ್ಮಾಣಕ್ಕೆ ಜಾಗ ಗುರುತಿಸುವ ಬಗ್ಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪ್ರವಾಸಿ ಮಂದಿರದಲ್ಲಿ ಶಾಸಕ ರವಿಕುಮಾರ್, ಕಂದಾಯ ಇಲಾಖೆ, ರೇಷ್ಮೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಚರ್ಚಿಸಿದರು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಮುಂದಿನ 25 ವರ್ಷಗಳ ನಂತರದ ಪರಿಸ್ಥಿತಿ, ಅಭಿವೃದ್ಧಿ, ಜನಸಂಖ್ಯೆ ಮತ್ತು ಅವಕಾಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಯನ್ನು ನಗರದಿಂದ ಹೊರಗೆ ಮಾಡಬೇಕಿದೆ ಅಂತ ಹೇಳಿದರು. ಈಗಿರುವ ಮಾರುಕಟ್ಟೆ ಜಾಗದಲ್ಲೇ ಹೈಟೆಕ್ ಮಾರುಕಟ್ಟೆ ನಿರ್ಮಿಸಿ, ಇಲ್ಲವೇ ಶಿಡ್ಲಘಟ್ಟ ನಗರಕ್ಕೆ ಹತ್ತಿರದಲ್ಲಿನ ಜಾಗದಲ್ಲಿ ಮಾರುಕಟ್ಟೆ ನಿರ್ಮಿಸಿ ಅಂತ ಬೇಡಿಕೆ ಇಟ್ಟ ರೈಲರ್ಗಳ ಬೇಡಿಕೆಗೆ ಉತ್ತರಿಸಿದ ಸಚಿವರು, ಈಗ ಮಾರುಕಟ್ಟೆ ಇರುವುದು ಕೇವಲ 5 ಎಕರೆ ಜಾಗದಲ್ಲಿ, ಅಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಿಸಲು ಸಾಧ್ಯ ಇಲ್ಲ. ನಾವು ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಗರದ ಹೊರಗಡೆ ವಿಶಾಲವಾದ ಜಾಗದಲ್ಲಿಯೇ ಮಾರುಕಟ್ಟೆಯನ್ನು ನಿರ್ಮಿಸಬೇಕಾಗ್ತದೆ ಎಂದರು. ಶಾಸಕ ಬಿಎನ್ ರವಿಕುಮಾರ್ ಅವರು ಈಗಾಗಲೇ ಹನುಮಂತಪುರ ವರದನಾಯಕನಹಳ್ಳಿ ಬಳಿ ಸರ್ಕಾರಿ ಜಮೀನಿನಲ್ಲಿ ಹೈಟೆಕ್ ಮಾರುಕಟ್ಟೆಗೆ ಬೇಕಾಗುವಷ್ಟು 15 ಎಕರೆಗೂ ಹೆಚ್ಚು ಜಾಗವನ್ನು ಗುರುತಿಸಲಾಗಿದೆ, ಅಲ್ಲಿ ಹೈಟೆಕ್ ಮಾರುಕಟ್ಟೆಯನ್ನು ನಿರ್ಮಿಸಬಹುದು ಅಂತ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು. ಇಬ್ಬರು ರೈತರು ಅನುಭವದಲ್ಲಿದ್ದು ಅವರ ಬಳಿ ಯಾವುದೇ ದಾಖಲೆಗಳು ಇಲ್ಲ. ಅವರನ್ನ ಈಗಾಗಲೇ ಕರೆದು ಮಾತನಾಡಿದ್ದು ಅವರು ಅನುಭವವನ್ನ ಬಿಟ್ಟುಕೊಡಲು ತಯಾರಿದ್ದು ಒಪ್ಪಿದ್ದಾರೆ. ಅವರು ಇದೀಗ ಜಮೀನಿನಲ್ಲಿ ಇದ್ದು ಅಲ್ಲಿಗೆ ನಾವು ತೆರಳಿದ್ರೆ ಅಲ್ಲಿಯ ರೈತರು ಅವರ ಒಪ್ಪಿಗೆ ನೀಡುತ್ತಾರೆ ಅಂತ, ಅಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಿಸಲು ಸೂಕ್ತ ಮತ್ತು ಎಲ್ಲವೂ ಅನುಕೂಲ ಇದೆ ಎಂದು ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಿದರು. ಜಾಗದ ನಕ್ಷೆಯನ್ನು ಪರಿಶೀಲಿಸಿದ ಸಚಿವರು, ಈ ಜಾಗದಲ್ಲಿ ಈಗಾಗಲೇ ಹಲವರಿಗೆ ಜಾಗ ಮಂಜೂರು ಆಗಿದೆ, ಕೆಲವರು ಅನುಭವದಲ್ಲಿದ್ದಾರೆ, ಇದೆಲ್ಲವೂ ಮುಂದೆ ಹೈಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಅಡ್ಡಿಯಾಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದರು. ಆದರೆ ಇದೆಲ್ಲದಕ್ಕೂ ಒಪ್ಪದ ಸಚಿವರು, ಯಾವುದೇ ಸಣ್ಣ ಪುಟ್ಟ ಅಡೆತಡೆ ಇದ್ದರೂ ಅಲ್ಲಿ ಯೋಜನೆಯನ್ನು ಆರಂಭಿಸೋದು ಬೇಡ, ಸಿಎಂ ಸಹ ಅದಕ್ಕೆ ಒಪ್ಪೋದಿಲ್ಲ, ಎಲ್ಲ ಅಡಚಣೆಗಳನ್ನು ನಿವಾರಿಸಿದ ಮೇಲಷ್ಟೇ ಅಲ್ಲಿ ಹೈಟೆಕ್ ಮಾರುಕಟ್ಟೆಯನ್ನು ನಿರ್ಮಿಸುವ ಚಿಂತನೆ ಮಾಡೋಣ ಅಂತ ಸ್ಥಳ ವೀಕ್ಷಿಸಿ ಅಲ್ಲಿಂದಲೇ ವಾಪಸ್ಸಾದರು. ವರದಿ ನಂದಿರಾಜೇ, ಶಿಡ್ಲಘಟ್ಟ. ನೂರು ಎಕರೆ ಭೂಮಿ ಇದೆ ಅಂದ್ರೆ 100 ಎಕರೆ ಪಾಣಿ ಇರ್ಬೇಕಲ್ಲ, ಅದಕ್ಕೆ ಜಾಗ ಹುಡುಕ್ತಾ ಇದ್ದೀವಿ. ಯಾವ್ದೋ ಬೆಟ್ಟದಲ್ಲೇ ಜಾಗ ಕೊಟ್ಟಿದ್ರು ಹಿಂದೆ 10 ಎಕರೆ, ಬೆಟ್ಟದಲ್ಲಿ ಆಗಲ್ಲ ಅಂತ ಇವತ್ತು ಇನ್ನೊಂದು ಜಾಗ ಹುಡುಕಿ ಅವ್ರ ಮನೆ ಅವ್ರನ್ನೆಲ್ಲ ಓಡಾಡಿ ಎಲ್ಲ ಸುಮಾರು 3 ಅವರ್ಸ್ ಓಡಾಡಿದ್ವಿ. ನಾನು ಭವಿಷ್ಯತ್ತನ್ನ ಯೋಚನೆ ಮಾಡಿ ನಾನು ಹೇಳುವಂತ ನನ್ನ ಮಾತು ಕೇಳಿ ದಯವಿಟ್ಟು. ಹಿಂದೆ 94ನೇ ಇಸ್ವಿಯಲ್ಲಿ 92-93ನೇ ಇಸ್ವಿಯಲ್ಲಿ ಮಾರ್ಕೆಟ್ ಚಿಕ್ಕದಾಗಿತ್ತು. ಚಿಂತಾಮಣಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, IDSMT ಮಾರ್ಕೆಟ್ ಕಟ್ಟಿದ್ದೀವಲ್ಲ, ನೋಡಿದಿರಲ್ಲ ನಮ್ಮೂರಲ್ಲಿ, ಅಲ್ಲಿತ್ತು. ನಮ್ಮ ತಂದೆ ಅವರು ಶಿಫ್ಟ್ ಮಾಡಿದ್ರು APMC ಮಾರ್ಕೆಟ್ಗೆ, ಟೊಮೆಟೊ ಮಾರ್ಕೆಟು, ತರಕಾರಿ ಮಾರ್ಕೆಟು. ಎಲೆಕ್ಷನ್ ಅಲ್ಲಿ ನಮ್ಮ ಮೇಲೆ ವಿರೋಧ ಆಗ್ಬಿಟ್ರು, ಜನ ನಮ್ಗೆ ಎಲ್ಲ ಊರಿಂದ ಆಚೆ ಹಾಕ್ಬಿಟ್ರು ಅಂತ. ಇವತ್ತು ಅಲ್ಲಿ ಕೂಡ ಜಾಗ ಆಗ್ತಿಲ್ಲ, ಈಗ ದೊಡ್ಡ ಮಾರ್ಕೆಟ್ ಆಗಿ ಬೆಳೆದೋಯ್ತು. ನಾನು 8 ಎಕರೆ ದನಗಳದ್ದು ಜಾಗ ಇತ್ತು, ದನಗಳದ್ದು ವಾರಕ್ಕೆ ಒಂದು ದಿವಸ ದನಗಳ ಜಾಗ ಸಂಚರಣೆ ಇಡೀ ಸೌತ್ ಇಂಡಿಯಾಲೇ ದೊಡ್ಡದು. ನಾನು ಆ ಜಾಗ ಪೂರ್ತಿ APMCಗೆ ನಮ್ಮ ಟೊಮೆಟೊ ಮಾರ್ಕೆಟ್ಗೆ ಕೊಟ್ಟೆ, ಕಾಲು ಇಡೋಕ್ಕಾಗಲ್ಲ, ಅದನ್ನು ಮಾಡ್ಬೇಕು ಸುಧಾಕರ್ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರು ಒಪ್ಪೋದಿಲ್ಲ, ಸ್ಟೇಟಲ್ಲಿ ಒಪ್ಪಲ್ಲ. ನಾವಿಲ್ಲಿ ನಾವೇನು ಹೇಳ್ಬೋದು, ಸ್ಟೇಟಲ್ಲಿ ಅವರು ಕ್ಲಿಯರ್ ರೆಕಾರ್ಡ್ ಇಲ್ಲ ಅಂದರೆ ಒಪ್ಪಲ್ಲ. ಈಗ ನೋಡಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆರೆಯಲ್ಲಿ ಅದು ಯಾವುದು ಗ್ಲಾಸ್ ಹೌಸ್, 5-6 ವರ್ಷ ಆಯಿತು ನಿಂತೋಗಿ. ನಾನಿವತ್ತು ಅದನ್ನು ತೆಗೆಸಿ ಅದನ್ನು ಈಗ ಅದು ದಾರಿ ಹುಡುಕಿ ಅದನ್ನೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಸುಮಾರು 7 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಇವರೇ. ಯಾರು ದುಡ್ಡು? ನಮ್ದು ಇರೋದು ದುಡ್ಡಲ್ವಾ, ಸಾರ್ವಜನಿಕರ ದುಡ್ಡಲ್ವಾ? ಯೋಚನೆ ಮಾಡ್ಬೇಕಲ್ಲ ನಾವು ಜವಾಬ್ದಾರಿ. ಸೊ ಉಪಲೋಕಾಯುಕ್ತ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರ ಮೇಲೆ ಆಕ್ಷನ್ ತಗೋಬೇಕು ಅಂತ ಆರ್ಡರ್ ಮಾಡಿದ್ದಾರೆ 5 ವರ್ಷ 2017-18ರಲ್ಲಿ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ನಾವು ಜವಾಬ್ದಾರಿಯಿಂದ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ನಾವೇನು ನಿಮ್ಗೇನು ನಿಮಗೆ ಅನಾನುಕೂಲ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತಲ್ಲ, ಭವಿಷ್ಯದ ದೃಷ್ಟಿಯಲ್ಲಿ ಎಲ್ಲ ಥರ ನೀವು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡಬೇಕು. ನಾನು ನೆನಗೂ ತಿದ್ದೋಗುತ್ತೆ ಆಮೇಲೆ ಸಹ ಏನು ಫಂಡಿಂಗ್ಗೆ ನಬಾರ್ಡ್ ಅವ್ರು ವಾಪಸ್ ತೊಗೊಂಡ್ಬಿಡ್ತಾರೆ ದುಡ್ಡು, ಹೊಟ್ಟೋಗುತ್ತೆ. ನಾಳೆ ಪ್ರಾಜೆಕ್ಟ್ ಚಿಕ್ಕ ಶಿಡ್ಲಘಟ್ಟಕ್ಕೆ ಬರಲ್ಲ, ನಾಳೆ ನೀವೇ ತೊಂದರೆಯಾಗಿ ಸಿಕ್ಕಾಕ್ಬಿಡ್ತೀರಾ. ಇನ್ನೂರು ಎಕರೆ ಮಾಡ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡಿದಾರೆ? ಬೆಳೀತದೆ, ಯಾಕಂದ್ರೆ ಇವತ್ತು ಮಾರ್ಕೆಟ್ ಬೆಳಿಬೇಕು, ಜನ ಬದುಕಬೇಕು, ಜನರು ಒಳ್ಳೇದಾಗಬೇಕು. ನಾವು ಯಾವತ್ತೂ ಚಿಕ್ಕ ಜಾಗದಲ್ಲಿ ಇರಬಾರ್ದು, ದೊಡ್ಡ ಜಾಗಕ್ಕೆ ಹೋಗ್ಬೇಕು, ದೊಡ್ಡದಾಗಿ ಬೆಳೆಯುವಂಥದ್ದಕ್ಕೆ ಅವಕಾಶ. ಇದನ್ನ ನಾನು ನಿಮ್ಗೆ ಹೇಳೋದು, ಈಗ ಸಂತೋಷ. ಈಗ ನಾವೇನು ನಿಮ್ಗೆ ಹೇಳೋ ವಿರೋಧ ಹೇಳ್ತಾ ಇಲ್ಲ,
ಕಾನೂನು ತೊಡಕುಗಳು ಇಲ್ದಿರಾ ಇದ್ರೆ ಖಂಡಿತ ನೀವು ಹೇಳಿದ ಜಾಗದಲ್ಲೇ ಮಾಡೋಣ ನನಗೇನು ಆ ತರ ವಿರೋಧ ಅನ್ನೋ ಪ್ರಶ್ನೆ ಇಲ್ಲ ಅದೆ ಕಾನೂನು ತೊಡಕ ಬಂದು ಪ್ರಾಜೆಕ್ಟ್ ನಿಂತು ಹೋಗ್ಬಿಟ್ರೆ ನನಗೆ ಆಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನಗೆ ಸರ್ಕಾರದ ತರಬೇಕು ಮುಖ್ಯಮಂತ್ರಿನೂ ನನಗೆ ನೀವು ಇದೆಲ್ಲ ಗೊತ್ತಿದ್ದು ಯಾಕೆ ಮುಂದುವರಿಸಬಹುದು ಈ ಸಮಸ್ಯೆ ಆಗಬಾರದು ಅಂತ ನಾನು ಒತ್ತಾಡ್ತಾ ಇರೋದು ಬೇರೆ ಏನು ಉದ್ದೇಶ ಇಲ್ಲ ಎಂಎಲ್ಎ ಅವರು ಒತ್ತಾಡ್ತಾ ಇದ್ದಾರೆ ಅವರು ವರ್ನಾಯಕನಲ್ಲಿ ಹೇಳಿದ್ರು ಹನುಮಂತಪುರ ಈಗ ಮತ್ತೆ ಎರಡು